ಕಪ್ಪಲ್ ಕೇಸ್ದು 2 ವರ್ಷದಿಂದ ನೆನೆಗುದಿಗಿದೆ, ತುಂಬಾ ಮನವಿ ಕೊಡಕ್ಕೂ ಬಂದಿದ್ದಾರೆ ಸರ್. ರಾಜ್ಯದಲ್ಲಿ ಒಂದು 200 ಜನ ಕಪಲ್ಸ್ ಏನೋ ಇದಾರಂತೆ ಪೊಲೀಸ್ ಇಲಾಖೆ, ಅವ್ರಿಗೆ ವರ್ಗಾವಣೆ ಆಗಿಲ್ಲ ಅನ್ನೋದು, ಯಾಕಂದ್ರೆ ಬೇರೆ ಬೇರೆ ಕಡೆ ಇರ್ತಾರೆ ಗಂಡ ಹೆಂಡತಿ ಅನ್ನುವಂಥದ್ದು ನೋಡಿ ಸರ್. ಅದಕ್ಕೆ ಒಂದು ನಿಯಮನ ಇದೆ, ಪತಿ ಪತ್ನಿಯರು ಒಂದೇ ಕಡೆ ಇರಬೇಕು ಅಂತೇಳಿ ಸರ್ಕಾರದಲ್ಲಿ ನಿಯಮನ ಇದೆ. ಅದನ್ನು ಆದ್ಯತೆ ಮೇಲೆ ಆ ಸಂದರ್ಭದಲ್ಲಿ ನೋಡಿಕೊಂಡು ಅಲ್ಲಿ ಆ ಹುದ್ದೆಗಳು ಖಾಲಿ ಇರಬೇಕು, ಇವೆಲ್ಲ ನೋಡಿ ಪರಿಶೀಲನೆ ಮಾಡಿ ನಾವು ಅವಕಾಶ ಮಾಡಿಕೊಡ್ತೀವಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅವೆಲ್ಲ ನೋಡಿ ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಈಗ IAS ನವರು ಹಾಗೆ ಇರ್ತಾರೆ, IPS ನವರು ಹಾಗೆ, ಎಲ್ಲರಿಗೂ ಅದು ಸರ್ಕಾರದಲ್ಲಿ ಒಂದು ನಿಯಮನೇ ಇದೆ. ಪತಿ ಪತ್ನಿ ಪ್ರಕರಣ ಅಂತೇಳಿ ಪತಿ ಪತ್ನಿಯವರನ್ನು ಅವ್ರನ್ನ ಒಟ್ಟಿಗೆ ಇಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ, ಅವ್ರನ್ನ ಬೇರೆ ಮಾಡಬೇಕು ಅಂತ ನಮ್ಗೆ ಉದ್ದೇಶ ಇಲ್ಲ. ಮಾಡ್ತೀವಿ ಸಿ, ಎಲ್ಲ ಕೆಲವು ಅನೇಕ ಕಾರಣದಿಂದ ಆಗಿಲ್ಲದೆ ಇರ್ಬೋದು, ಅದನ್ನು ಕೂಡ ಆದ್ಯತೆ ಮೇಲೆ ಮಾಡ್ಕೊಡ್ತೀವಿ ಸರ್. ಪರಿಷತ್ತಿಗೆ ಈಗ 3 ಜನರ ನಾಮನಿರ್ದೇಶನ ಮಾಡಲಿಕ್ಕೆ ಚರ್ಚೆ ಆಗಿದೆ ಸರ್, ಅದರಲ್ಲಿ ಸುಧಾಮ್ ದಾಸ್ ಅವರ ಹೆಸರಿಗೆ ತಮ್ಮ ಸಹಮತ ಇಲ್ಲ ಅಂತ. ದಲಿತ ಸಂಘಟನೆಗಳು ಕೂಡ ನೋಡಿ, ನಮ್ಮಲ್ಲಿ ಏನಿಲ್ಲ, ಅವ್ರಿಗೆ ಕೊಡಬಾರ್ದು ಅಂತ ನಾವು ಹೇಳೋದಿಲ್ಲ. ಆದ್ರೆ ಪಕ್ಷಕ್ಕೆ ಇನ್ನೂ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋರು ಇದ್ದಾರೆ ಅನ್ನೋದೊಂದೇ ಭಾವನೆ ಅಷ್ಟೇ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಬೇರೆ ಏನಿಲ್ಲ, ಅವರು ಸಮರ್ಥರಿದ್ದಾರೆ, ಅವರಿಗೂ ಅವಕಾಶವನ್ನು ಕೊಡ್ಬೋದು. ಆದರೆ ಈ ಸಂದರ್ಭದಲ್ಲಿ ಅವ್ರಿಗಿನ್ನ ಹೆಚ್ಚು ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ ಅನ್ನೋದಂತೂ ನಮ್ಮೆಲ್ಲರ ಅಭಿಪ್ರಾಯ.